Prislo. 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 Pitanigo, Sutanigo, Matupavitratmarigo, Mahimiagali, Adieli Dahake, Igalu, Yavagalu, Sadakalaku, Stotrantagli. Prislo. Prislo. ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭುಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ನಾವು ಕರುಣೆಯ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇದ್ದೇವೆ. ಪ್ರಿಯರೇ, ಪರರ ಮೇಲೆ ಕರುಣೆ ತೋರುವುದಕ್ಕಾಗಿ ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳುವಂಥ ಸಮಯ. ನಮಗಾಗಿ ಅಲ್ಲ, ನನಗಾಗಿ ಅಲ್ಲ, ಪರರಿಗಾಗಿ ನಾನು ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳುವಂತಹ ಸಮಯ. ಈ ಒಂದು ಕ್ಷಣ ನಮಗೆ ದೇವರಿಂದ ಲಭ್ಯವಾಗುವಂತಹ ಕ್ಷಣ. ಪ್ರಿಯರಿಂದ ನಾವು ವಿಶೇಷವಾಗಿ ನಾವು ಪ್ರಾರ್ಥಿಸಲಿಕ್ಕೆ ಹೋಗುತ್ತೇವೆ ಎಲ್ಲ ಕ್ಯಾನ್ಸರ್ ರೋಗಿಗಳಿಗಾಗಿ. ಈಗ ತಾನೇ ನನ್ನ ಆತ್ಮೀಯ ಯಾಜಕರು ನನಗೆ ಕರೆ ಮಾಡಿದರು. ನನಗೆ ಪರಿಚಯವಿರುವಂಥ ಒಬ್ಬ ಯಾಜಕರು ಕರೆ ಮಾಡಿದರು. ಅವರ ಕುಟುಂಬದಲ್ಲಿ ಒಂದು ಯುವಕನಿಗೆ ಬ್ಲಡ್ ಕ್ಯಾನ್ಸರ್. ಅವನು ಇಲ್ಲಿಯೇ ವ್ಯಾಸಂಗ ಮಾಡುತ್ತಾ ಇದ್ದ. ಈಗ 2 ವರ್ಷಗಳ ಹಿಂದೆ ಅವನು ಅಮೆರಿಕ ದೇಶಕ್ಕೆ ಹೋದ, ಒಳ್ಳೆಯ ಅಂಕಗಳನ್ನು ಪಡೆದು ಅಲ್ಲಿ ವಿದ್ಯಾಭ್ಯಾಸ ಮಾಡಲು. ಇಲ್ಲಿ ಅವನು ಪ್ರಾಪಂಚಿಕವಾಗಿ ಜೀವಿಸುತ್ತಾ ಇದ್ದ, ಆದರೆ ಅವನು ಅಮೆರಿಕ ದೇಶಕ್ಕೆ ಹೋಗುವಾಗ ಅಲ್ಲಿ ಆಧ್ಯಾತ್ಮಿಕತೆಯಿಂದ ಜೀವಿಸಲು ಪ್ರಾರಂಭಿಸಿದ. ಅವನಿಗೆ ಕೆಲಸ ಮಾಡಲು ಇಷ್ಟವಾಗುತ್ತಿರಲಿಲ್ಲ. ಅವನಿಗೆ ಸೇವೆ ಮಾಡಬೇಕು, ದೇವರ ವಾಕ್ಯವನ್ನು ಸಾರಬೇಕೆಂಬ ಹಂಬಲ ಅವನಲ್ಲಿ ತಡಿಸುತ್ತಾ ಇತ್ತು. ಹೀಗೆ ಅವನು ಅಮೆರಿಕ ದೇಶಕ್ಕೆ ಹೋದ, ಅಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ, ಹಲವಾರು ಕನ್ವೆನ್ಷನ್ಗಳಲ್ಲಿ ಪಾಲ್ಗೊಂಡ. ದೇವರ ಭಯ, ದೇವರ ಭಕ್ತಿ ಅವನಲ್ಲಿ ಪ್ರಾರಂಭವಾಯಿತು. ಅವನಿಗೆ ಇದ್ದಕ್ಕಿದ್ದಂಗೆ ಅನಾರೋಗ್ಯ, ತಲೆಸುತ್ತುವಿಕೆ. ನಿನ್ನೆ ದಿನ ಅವನು ಅಮೆರಿಕ ದೇಶದಲ್ಲಿ ಅವನ ರಕ್ತ ಪರೀಕ್ಷೆ ಮಾಡುವಾಗ ಅವನಿಗೆ ಬ್ಲಡ್ ಕ್ಯಾನ್ಸರ್. ಒಬ್ಬನೇ ಮಗ, ಒಬ್ಬನೇ ಮಗ ಬ್ಲಡ್ ಕ್ಯಾನ್ಸರ್. ಪ್ರಿಯರೇ, ತಾಯಿ ತಂದೆಯರ ಪ್ರೀತಿಯ ವಾತ್ಸಲ್ಯ ಮಕ್ಕಳಲ್ಲಿ ಇಂತಹ ಒಂದು ಆಗತ ಬರುವಾಗ, ನನಗೆ ನನ್ನ ಮಗ ಇದ್ದಾನೆ, ನನ್ನ ಮಗ ನನ್ನನ್ನು ಸಾಕುತ್ತಾನೆ, ನನ್ನನ್ನು ಬೆಳೆಸುತ್ತಾನೆ ಎಂಬ ಹಲವಾರು ಕನಸುಗಳನ್ನು ಕಾಣುವಂತ ತಂದೆ ತಾಯಿಂದಿರ ಮೇಲೆ ಮಧ್ಯದಲ್ಲಿ ಇಂತಹ ಹೋರಾಟ. ಕೋಟ್ಯಾಧೀಶ್ವರರು, ಕೋಟ್ಯಾಧೀಶ್ವರರು ಎಲ್ಲವೂ ಇದೆ, ಆದರೆ ತನ್ನ ಮಗನಲ್ಲಿ ಒಂದು ಅನಾರೋಗ್ಯ. ಕಳೆದ ಕಾಲಗಳಲ್ಲಿ ನಾನು ಮಂಗಳೂರಿಗೆ ಹೋಗಿದ್ದೆ, ಕೆಎಂಸಿಗೆ. ಚಿಕ್ಕ ಚಿಕ್ಕ ಮಕ್ಕಳು, 2 ತಿಂಗಳು, 5 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ ಮಕ್ಕಳು ಕ್ಯಾನ್ಸರ್ ರೋಗ, ಹಲವಾರು ವಿಧದ ಕ್ಯಾನ್ಸರ್ ರೋಗಗಳು. ಹೀಗೆ ಹಲವಾರು ಜನ ಕ್ಯಾನ್ಸರ್ ರೋಗಕ್ಕಾಗಿ ಪ್ರಾರ್ಥನಾ ಸಹಾಯ ಯಾಚಿಸ್ತಾರೆ. ಈ ಕ್ಯಾನ್ಸರ್ ರೋಗ ಬಂದರೆ ಕ್ರಮೇಣ 98% ಯಾರು ಬದುಕೋದಿಲ್ಲ. 2% ಬದುಕಬಹುದು, ಅದು ದೇವರ ಮಹತ್ಕಾರ್ಯದಿಂದ ಮಾತ್ರ. ಅದಕ್ಕೆ ನನ್ನ ಕೈಯಲ್ಲಿ ಸಾಕ್ಷಿಗಳುಂಟು. 98% ಈ ಕ್ಯಾನ್ಸರ್ ಬಂದವರು ಬದುಕೋದಿಲ್ಲ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಮುಕ್ತಾಯ. ಏಕೆಂದರೆ ಇದುವರೆಗೂ ಕ್ಯಾನ್ಸರ್ ರೋಗಕ್ಕೆ ಯಾರಿಂದಲೂ ಔಷಧಿಯನ್ನು ಕಂಡುಹಿಡಿಯಲಾಗಲಿಲ್ಲ. ಕ್ಯಾನ್ಸರ್ ರೋಗ ಬಂದವನು ನಿಶ್ಚಯಿಸಿಕೊಳ್ಳಬೇಕು, ನಾನು ಯಾವಾಗ ಸಾಯುತ್ತೇನೆಂದು ಗೊತ್ತಿಲ್ಲ, ನಾನು ದೇವರಲ್ಲಿ ಒಂದಾಗಬೇಕು ಅಷ್ಟೇ. ಈ ಕ್ಯಾನ್ಸರ್ ರೋಗ ಬರುವವನಿಗೆ ಮಾತ್ರ ಒಂದು ಒಳ್ಳೆಯ ಸದಾವಕಾಶ. ಏಡ್ಸ್ ಮತ್ತು ಕ್ಯಾನ್ಸರ್ ರೋಗ ಬರುವವನಿಗೆ, ಮಾರಕವಾದ ರೋಗ ಬರುವವನಿಗೆ ಒಂದು ಒಳ್ಳೆಯ ಸದಾವಕಾಶ. ನಾನು ದೇವರ ಬಳಿ ಹೋಗ್ತಾ ಇದ್ದೇನೆ, ಅದರಿಂದ ಇನ್ನು ನಾನು ಶುದ್ಧನಾಗಬೇಕು, ಇನ್ನು ನಾನು ದೇವರಿಗೆ ಸ್ವರ್ಗರಾಜ್ಯವನ್ನು ಸೇರಲು ನಾನು ಸಿದ್ಧನಾಗಬೇಕೆಂಬುವಂತಹ ಜೀವನವನ್ನು ಪಡೆದುಕೊಳ್ಳಬೇಕು.
ಪ್ರಿಯ, ಆದರೂ ಸಹ ಈಗ ನಾವು ಇಂದು ನಾವು ಪ್ರಾರ್ಥಿಸುತ್ತೇವೆ. ಲೋಕದಲ್ಲಿರುವಂತಹ ಎಲ್ಲ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಯುವಕ ಯುವತಿಯರು, ಮಕ್ಕಳು, ಹಿರಿಯರು, ಕಿರಿಯರು ಎಂಬುದಲ್ಲದೆ ಎಲ್ಲರಲ್ಲಿ ವ್ಯಾಪಿಸುವಂತಹ ಈ ಕ್ಯಾನ್ಸರ್ ರೋಗ, ಇದನ್ನು ನಾವು ಬೈಬಲ್ನ ಪುಟದಲ್ಲಿ ನೋಡುವುದಿಲ್ಲ. ಅದು ಈಗ ನಮ್ಮ ಮುಂದೆ ಇರುವಂತಹ ರೋಗ. ಅದರಿಂದ ಈ ಕ್ಯಾನ್ಸರ್ ಬಾಧಿತರೆಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ಯೇಸುವಿನ ಪರಿಶುದ್ಧ ರಕ್ತವು ಅವರ ಮೇಲೆ ಚಿಮುಕಿಸಲ್ಪಡುವಂತೆ ಹಾಗೂ ಯೇಸುವಿನ ಆ ಪರಿಶುದ್ಧ ರಕ್ತ ಅವರಿಗೆ ಸೌಖ್ಯವನ್ನು ಕೊಡುವಂತೆ ನಾವು ಪ್ರಾರ್ಥಿಸೋಣವೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಎರುಗಡೆಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗದನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿ ಪಿತನ ವಿಶ್ವಾಸ್ತೇನೆ, ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ವಿಶ್ವಾಸ್ತೇನೆ, ಇವರ ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯೊಂದರಲ್ಲಿ ಜನಿಸಿದರು. ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೆ ಎಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿ ಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೆ ಮೃತರಿಗೆ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮನು ವಿಶ್ವಾಸ್ತೇನೆ, ಪವಿತ್ರ ಕಥಲಿಕ ಧರ್ಮಸಭೆಯನ್ನು ಸಂತರ ಅನ್ಯನಿತ ವಿಶ್ವಾಸ್ತೇನೆ, ಪಾಪ ಪರಿಹಾರ ವಿಶ್ವಾಸ್ತೇನೆ, ಶರೀರ ಪುನರುತ್ಥಾನ ವಿಶ್ವಾಸ್ತೇನೆ, ನಿತ್ಯ ಜೀವ ವಿಶ್ವಾಸ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದ ನೀರು. ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದ ನೀರು. ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದ ನೀರು. ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲಿ, ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳಾಗಿ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲಿ, ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅಪರಿಶುದ್ಧ ತಂದೆ, ಅಪರಿಶುದ್ಧ ಸರ್ವಶಕ್ತ ತಂದೆ, ಅಪರಿಶುದ್ಧ ಅಮರ ತಂದೆ, ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಅಪರಿಶುದ್ಧ ತಂದೆ, ಅಪರಿಶುದ್ಧ ಸರ್ವಶಕ್ತ ತಂದೆ, ಅಪರಿಶುದ್ಧ ಅಮರ ತಂದೆ, ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಅಪರಿಶುದ್ಧ ತಂದೆ, ಅಪರಿಶುದ್ಧ ಸರ್ವಶಕ್ತ ತಂದೆ, ಅಪರಿಶುದ್ಧ ಅಮರ ತಂದೆ, ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳಾಗಿ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ
ಎಲ್ಲ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅಪರಿಶುದ್ಧ ತಂದೆಯೇ, ಅಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಅಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆಯೂ ಕರುಣೆಯಾಗಿರಿ. ಅಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗಿಗಳ ಮೇಲೆ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಚಿಕ್ಕ ಮಕ್ಕಳ ಕ್ಯಾನ್ಸರ್ ರೋಗದ ನಡೆಯುತ್ತಿರುವ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಅಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನಡೆಯುತ್ತಿರುವ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಅಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಚಿಕ್ಕ ಮಕ್ಕಳ ಮೇಲೆ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳಾಗಿ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ತೀದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ
ಅಪ್ಪ ಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ. ಅಪ್ಪ ಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ. ಅಪ್ಪ ಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ. ಅಪ್ಪ ಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ. ಅಪ್ಪ ಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ. ಅಪ್ಪ ಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ. ಅಪ್ಪ ಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವವರ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವವರ ಮೇಲೆ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ದೇಶದ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ವಿಶ್ವದ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ವಿಶ್ವದಲ್ಲೆಡೆ ಇರುವ ಕ್ಯಾನ್ಸರ್ ರೋಗದಿರುವ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ವಿಶ್ವದ ಜನತೆಯ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಜನತೆಯ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ. ಅಪಾಪಿತನೇ, ನಮ್ಮ ಮೇಲೆಯೂ ವಿಶ್ವದಾದ್ಯಂತ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವವರ ಮೇಲೆ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅಪರಿಶುದ್ಧ ತಂದೆಯೇ, ಅಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವವರ ಮೇಲೆ ಕರುಣೆಯಾಗಿರಿ. ಅಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವವರ ಮೇಲೆ ಕರುಣೆಯಾಗಿರಿ. ಅಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವವರ ಮೇಲೆ ಕರುಣೆಯಾಗಿರಿ. ಪ್ರಾರ್ಥಿಸೋಣ. ಅನಂತ ತಂದೆಯೇ, ನಿಮ್ಮ ಕರುಣೆಯು ಕೊನೆಯಿಲ್ಲದ್ದು, ಆಗ ನಿಮ್ಮ ಅನುಕಂಪದ ನಿಧಿ ಅಗಾಧವಾದುದು. ನಿಮ್ಮ ಕರುಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ, ಆಗ ನಿಮ್ಮ ಅನುಕಂಪದ ಒಳಿಯನ್ನು ಸುರಿಸಿರಿ. ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶೆಗೊಳ್ಳಲಾರೆವು. ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು. ಆಮೇನ್. ಪಿತ, ಸುತ ಮತ್ತು ಪವಿತ್ರ ಆತ್ಮ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಕ್ರಿಸ್ತರೋ ಪ್ರಿಯ, 3:30 ಗಂಟೆಯ ಸ್ವರ್ಗೀಯ ಮನಸ್ಸು ಸೃಷ್ಟಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಕ್ರಿಸ್ತರೋ.